ಹಲೋ, ನಮಸ್ತೆ ಸ್ನೇಹಿತರೆ. ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಗ್ರಾಮಾಡಳಿತಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಎಕ್ಸಾಮ್ ಟಿಪ್ಸನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ತುಂಬ ಜನ ಈಗ ಆಲ್ರೆಡಿ ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀರಾ. ಇನ್ನೇನು ಇವತ್ತು ಕಡೆಯ ದಿನ ಗ್ರಾಮಾಡಳಿತಾಧಿಕಾರಿ ಹುದ್ದೆಗೆ, ಅಂದರೆ ವಿಲೇಜ್ ಅಕೌಂಟೆಂಟ್ಗೆ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ. ಸೊ ಈ ಒಂದು ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆದ ನಂತರ, ಅಂದರೆ ಇವತ್ತೇನು ಅಪ್ಲಿಕೇಶನ್ ಡೇಟ್ ಎಂಡ್ ಆಗುತ್ತಲ್ಲ, ಇದಾದ ನಂತರ ನಾನು ಟೋಟಲ್ ಯಾವ ಜಿಲ್ಲೆಗೆ ಎಷ್ಟು ಅಪ್ಲಿಕೇಶನ್ ಬಂದಿವೆ ಅನ್ನೋಂಥ ಒಂದು ವಿಡಿಯೋವನ್ನು ಮಾಡ್ತೀನಿ. ಸೊ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದರೆ ಸಿಲೆಬಸ್ ಬಗ್ಗೆ. ನಿಮಗೆಲ್ಲ ಈಗ ಆಲ್ರೆಡಿ ಸಿಲೆಬಸ್ಸನ್ನು ನೋಡ್ತಿದ್ದೀರಾ ಒಂದು ಅಧಿಸೂಚನೆ ನೋಟಿಫಿಕೇಷನಲ್ಲಿ. ಸಿಲೆಬಸ್ಸಲ್ಲಿ ಬೇಸಿಕ್ ಆಗಿರುವಂಥ ವಿಚಾರ ಅಂತಂದರೆ ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್, ಜಿ ಕೆ ಪೇಪರ್, ಒಂದು ಪ್ರಶ್ನೆ ಪತ್ರಿಕೆ 100 ಅಂಕಗಳಿಗೆ 2 ಗಂಟೆ ಅವಧಿಗಿರುತ್ತೆ. ಆ್ಯಂಡ್ ಕಮ್ಯುನಿಕೇಷನ್ ಪೇಪರ್ ಸೇಮ್ 100 ಅಂಕಗಳಿಗೆ 2 ಗಂಟೆ ಅವಧಿ ಇರುತ್ತೆ. ಈ 2 ಪ್ರಶ್ನೆ ಪತ್ರಿಕೆ ಜೊತೆ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ. ಸೊ ಈ 3 ಪ್ರಶ್ನೆ ಪತ್ರಿಕೆನ ನೀವು ಬರೆದು ಒಳ್ಳೆ ಅಂಕಗಳನ್ನು ತೆಗೆದುಕೊಂಡ್ರೆ ವಿ ಎ ಆಗ್ತೀರಾ. ಸೊ ಇಲ್ಲಿ ವಿ ಎ ಆಗೋದಕ್ಕಿಂತ ಮುಂಚೆ, ಮೀನ್ಸ್ ನೀವು ಆ ಪರೀಕ್ಷೆನ ಪಾಸ್ ಆಗೋದಕ್ಕಿಂತ ಮುಂಚೆ ಪ್ರಿಪ್ರೇಷನ್ಗೋಸ್ಕರ, ಅದರಲ್ಲೂ ವಿಶೇಷವಾಗಿ ಇವತ್ತು ಕಮ್ಯುನಿಕೇಷನ್ ಪೇಪರ್ ನೀವು ನೋಡಿ, ಕೆ ಇ ಎ ಪೇಪರ್ಗಳು ಎಸ್ ಡಿ ಎಫ್ ಡಿ ಅದು ನಡೀತಲ್ಲ, ಆ ಕಮ್ಯುನಿಕೇಷನ್ ಪೇಪರಲ್ಲಿ ಮಿನಿಮಮ್ ಎಲ್ಲರೂ 70-80 ಸ್ಕೋರ್ ಮಾಡಿದ್ದಾರೆ. ಸೊ ಕಮ್ಯುನಿಕೇಷನ್ ಈಸಿ ಆಗಿಬಿಟ್ಟಿದೆ, ಕಾರಣ ಕಂಪ್ಯೂಟ್ರು ಆ್ಯಂಡ್ ಗ್ರಾಮರು ಮೆಂಟಲ್ ಬಿಟ್ಟು ತುಂಬ ಜನ ಮಾಡ್ತಾರೆ. ಸೊ ಇಂಗ್ಲೀಷ್ ಗ್ರಾಮರು, ಕನ್ನಡ ಗ್ರಾಮರು, ಕಂಪ್ಯೂಟ್ರು. ಬಟ್ ಜಿ ಕೆ ಪೇಪರಲ್ಲಿ ಕ್ವಶನ್ ಎಲ್ಲಿ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ನೀವು ಇಲ್ಲಿ ಜಿ ಕೆ ಪೇಪರಿಗೆ ಹೆಂಗೆ ಪ್ರಿಪ್ರೇಷನ್ ಆಗಬೇಕು ಅಂತಂದರೆ, ಜಿ ಕೆ ಪೇಪರಿನ ಒಂದು ಕರೆಂಟ್ ಅಫೇರ್ಸ್ ಹೆಂಗೆ ಕವರ್ ಮಾಡ್ಕೋಬೇಕು ಅಂದರೆ, ನಿಮ್ಮ ನೋಟಿಫಿಕೇಷನ್ ಆದ ಹಿಂದಿನ ವರ್ಷ ಆ್ಯಂಡ್ ನೋಟಿಫಿಕೇಷನ್ ಆದಾಗಿಂದ ಅಪ್ ಟು ಎಕ್ಸಾಮ್ ನಡೆಯೋವರೆಗೂ ಏನೇನು ಕರೆಂಟ್ ಅಫೇರ್ಸ್ ಇರುತ್ತೋ, ಮೀನ್ಸ್ ಯಾವುದೇ ರಾಜಕೀಯ ಪ್ರಚಲಿತ ಘಟನೆಗಳು ಆ್ಯಂಡ್ ಯಾವುದಾದ್ರೂ ಅವಾರ್ಡ್ಸ್ಗಳಾಗಿರಬಹುದು, ನಮ್ಮ ರಾಜ್ಯದ ಕೆಲವೊಂದಿಷ್ಟು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನೀವು ವಿಷಯಗಳನ್ನು ತಿಳ್ಕೋಬೇಕು. ಯಾವ ಮ್ಯಾಗಜಿನ್ಸ್ಗಳು ಬೆಸ್ಟು ಅಂತಂದರೆ, ಇವಾಗ ಸದ್ಯಕ್ಕೆ ಟ್ರೆಂಡ್ ಇರುವ ಸ್ಪರ್ಧಾಸ್ಫೂರ್ತಿ ಆಗಿರ್ಬೋದು, ಚಾಣಕ್ಯ ಆ್ಯಂಡ್ ಬೇರೆ ಬೇರೆ ಪ್ರಜಾವಾಣಿಯ ಒಂದು ಮಾಸ್ಟರ್ ಮೈಂಡ್ ಅಂತ ಒಂದು ಮ್ಯಾಗ್ಜಿನ್ ಬರುತ್ತೆ. ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್, ಅದರಲ್ಲಿ ತುಂಬ ವಿವರವಾಗಿ ಕೊಟ್ಟಿರ್ತಾರೆ, ಡೀಟೇಲ್ಡ್ ಆದಂಥ ಇನ್ಫಾರ್ಮೇಷನ್ ಇರುತ್ತೆ. ಸೊ ಅದನ್ನು ಕೂಡ ಪ್ರಿಪೇರ್ ಮಾಡಿ. ಆ್ಯಂಡ್ ಜಿ ಕೆಗೆ ತುಂಬ ಜನ ಕ್ಲಾಸ್ಗಳು ಕೂಡ ಕೇಳ್ತಾ ಇರ್ತೀರ, ಸೊ ಅದು ಕೂಡ ಬೆಸ್ಟ್. ಅದರ ಜೊತೆ ಕರೆಂಟ್ ಅಫೇರ್ಸನ್ನು ನೀವು ಡೇ ಬೈ ಡೇ ನೋಟ್ಸ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಡೇ ಬೈ ಡೇ ಪೊಲಿಟಿಕಲ್ ಸ್ಪೋರ್ಟ್ಸ್ ಆಗಿರ್ಬೋದು, ಈಗ ಇತ್ತೀಚೆಗೆ ಪದ್ಮಶ್ರೀ ಪುರಸ್ಕೃತರು ಯಾವ್ಯಾವ ಒಂದು ವಿಷಯಗಳಲ್ಲಿ ಎಲ್ಲವನ್ನು ಕೂಡ ಡೀಟೇಲ್ಡ್ ಆಗಿ ನೀವು ಬರ್ಕೋಬೇಕು ಆ್ಯಂಡ್ ಅದರ ನೋಟ್ಸ್ ಮಾಡಬೇಕು, ಅದು ಕಂಪಲ್ಸರಿ. ಆ್ಯಂಡ್ ಕಮ್ಯುನಿಕೇಷನ್ ಪೇಪರ್ಗೆ ಕನ್ನಡ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್, ಕಂಪ್ಯೂಟರ್. ಸೊ ಈ 3 ವಿಷಯಗಳಲ್ಲೂ ಕೂಡ ನೀವು ಸ್ಕೋರ್ ಮಾಡೋದಕ್ಕೆ ಒಂದು ಟ್ರಿಕ್ಸ್ ಏನು ಅಂತಂದರೆ, ಕನ್ನಡ ಗ್ರಾಮರ್ ಯಾರಿಗೆ ಚೆನ್ನಾಗಿದೆ ಅವ್ರು ಸ್ಕೋರ್ ಮಾಡ್ತೀರಾ, ಇಂಗ್ಲೀಷ್ ಗ್ರಾಮರಲ್ಲೂ ಅಷ್ಟೇ ಬೇಸಿಕ್ ಆದಂಥ ಕ್ವಶನ್ಸ್ ಇರ್ತವೆ. ಸೊ ಆ್ಯಂಡ್ ಕಂಪ್ಯೂಟರ್ ಅಷ್ಟೇ, ಕಂಪ್ಯೂಟರ್ ಆಲ್ರೆಡಿ ಕೆಲವೊಂದಿಷ್ಟು ಜನ ಬೇಸಿಕ್ ನಾಲೆಜ್ ಇದ್ದೇ ಇರುತ್ತೆ ಕಂಪ್ಯೂಟರ್ ಕಲಿತವ್ರಿಗೆ ಅಥವಾ ಕಂಪ್ಯೂಟರ್ ಬಗ್ಗೆ ಐಡಿಯಾ ಇರೋರಿಗೆ, ಸ್ವಂತವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆಲ್ರೆಡಿ ನಾನು ಬುಕ್ ಲಿಸ್ಟ್ಗಳನ್ನು ಶೇರ್ ಮಾಡಿದ್ದೀನಿ, ಕಮ್ಯುನಿಟಿ ಟೇಬಲ್ ಹಾಕಿದೆ ಒಂದ್ಸಲ. ಸೊ ಅದರಿಂದ ಮತ್ತೆ ಮತ್ತೆ ಅದರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಕರೆಂಟ್ ಅಫೇರ್ಸನ್ನು ಈ ರೀತಿ ಕವರ್ ಮಾಡ್ಕೊಳ್ಳಿ. ಆ್ಯಂಡ್ ಅದರ ಜೊತೆ ವಿ ಎ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಾಗೆ ಸೈನ್ಸ್ ಕ್ವಶನ್ ಯಾವುದೇ ಕಾರಣಕ್ಕೂ ಬರೋಲ್ಲ, ನೋಟಿಫಿಕೇಷನ್ ಮೆನ್ಷನ್ ಮಾಡಿದ್ದಾರೆ. ಓನ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಾಗೆ, ಜಿಯೋಗ್ರಫಿಗೆ, ಪೊಲಿಟಿಕಲ್ ಸೈನ್ಸ್ಗೆ, ಎಕನಾಮಿಕ್ಸ್ಗೆ ಆ್ಯಂಡ್ ಕರೆಂಟ್ ಅಫೇರ್ಸ್ ಬಿಟ್ಟರೆ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತೀವಿ ಅಂತ ಎಲ್ಲೂ ಕೂಡ ನೋಟಿಫಿಕೇಷನ್ ಹೇಳಿಲ್ಲ. ಸೊ ಅದೊಂದು ಬೆನಿಫಿಟ್ ಆಯಿತು ಸೈನ್ಸ್ ಇರದೇವರಂಥ ವಿದ್ಯಾರ್ಥಿಗಳಿಗೆ, ಓದಿ ಆರ್ಟ್ಸ್, ಪ್ಯೂರ್ ಆರ್ಟ್ಸ್ ಅವ್ರಿಗೆ ಇದೊಂದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ. ಆ್ಯಂಡ್ ಏನು ಇದು ವಿ ಎ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಹೆಚ್ಚಿನ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಉತ್ತರಿಸ್ತೀನಿ ಅಂತ ಹೇಳ್ತಾ. ಯಾರು ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ.